ಇದೀವಿ ನಾವು. ಏನಾಯ್ತು ಪರ್ವ? ಎಷ್ಟು ಖ್ಯಾತಿ ಬಂತು? ರಂಗಾಯಣಕ್ಕಲ್ವಾ? ಒಂದು ಕಲಾವಿದನಿಗೆ, ಒಬ್ಬನಿಗೆ 1 ಲಕ್ಷ ಸಂಬಳ ಇದೆ. ನಾಟಕ ಮಾಡಲ್ಲ, 1 ಲಕ್ಷ ಸಂಬಳ. ಸುಮ್ಮನೆ ಬರೋದು, ಹೊಟ್ಟೆ ಗಟ್ಟೆಲ್ಲ ದಪ್ಪ ಆಗಿ ಯಾಕಿದ್ದಾರೆ ಗೊತ್ತಾ? ಒಬ್ಬ ನಟ ಆಗಿರ್ತಾನ, ನನಗಿದೆಯಾ ಹೊಟ್ಟೆ? ಯಾರು ಹೇಳ್ತಾರೆ ನಮ್ಮ ಕೊಡಗಿನಲ್ಲಿ ಎಲ್ಲ ಕುಡಿತಾರೆ ಅಂತ? ಒಂದು ಡ್ರಾಪ್ ಮುಟ್ಟಲ್ಲ ನಾನು, ಒಂದು ಡ್ರಾಪ್ ಮುಟ್ಟಲ್ಲ. ಅಂದ್ರೆ ಆ ಕ್ಷಾತ್ರ ನನ್ ನೋಡಿ. ಇನ್ನೊಂದು, ನನ್ನ ಅಜ್ಜ ಮತಾಂತರಗೊಂಡವನು ಅಂತ ಹೇಳಿದ್ದೆ. ನನ್ನ ಇಬ್ಬರು ಬ್ರದರ್ಸ್ ಆರ್ಮಿಯಲ್ಲಿ, ಒಬ್ಬ ಕಾರ್ಗಿಲ್ ಅಲ್ಲಿ ವಾರ್ ಫೇಸ್ ಮಾಡಿ ಬಂದವನು. ನನ್ನ ಹೆಂಡತಿಯ ತಂದೆ ನೇವಲ್ ಆಫೀಸರ್. ನಾವೀಗ ಇನ್ನೇನ್ ಬೇಕ್ರಿ, ಇನ್ನೇನ್ ಬೇಕ್ರಿ? ಇವರೆಲ್ಲ ದೇಶ ದ್ರೋಹಿಗಳು, ನಮಗೆ ಮಾತಾಡ್ತಾರಲ್ಲ ದೇಶ ಪ್ರೇಮದ ಬಗ್ಗೆ, ನಮಗೆ ಪಾಠ ಮಾಡ್ತಾರಲ್ಲ, ಏನು ಪ್ರಗತಿ ಬರುತ್ತೆ? ನಾನು ಇನ್ನೂ ಒಂದು ಸತ್ಯವನ್ನು ಹೇಳಲೇಬೇಕು. ಜಾತ್ಯತೀತವಾದಿ, ಜಾತ್ಯತೀತವಾದಿಯಿಂದ ಬೋಂಬ್ ಬಿಡ್ತಾರೆ ಡಿ ಕೆ ಬ್ರದರ್ಸ್ ಅವರು ಇವರೆಲ್ಲ. ಏನು ಜಾತ್ಯತೀತವಾದಿ? ನನ್ನ ಫ್ಯಾಮಿಲಿ ಜಾತ್ಯತೀತವಾದಿ. ನನ್ನ ಒಬ್ಬ ಅಜ್ಜ ಅಯ್ಯಪ್ಪ, ಆತನ ಸ್ನೇಹಿತ ಅಲಿ ಅಂತ ಹೇಳುವವನು, ಮುಸ್ಲಿಂ ಕೊಡವ. ಈ ಮತಾಂತರಗೊಂಡವರೆಲ್ಲ ಒಂದು ಜನಾಂಗವೇ ಸೃಷ್ಟಿಯಾಗಿ ಹೋಯ್ತಲ್ಲಿ. ಅವರು ಕೊಡವ ಮಾಪೀಳೆಗಳು ಅಂತ. ಏನ್ ಗೊತ್ತಾ, ನನ್ನ ಹೆಸರು ಅಡ್ಡಂಡ. ನೀವು ಕಾರ್ಯಪ್ಪ ಅಂತ ಹೇಳಿದ್ರೆ ಸೋಮಿನಿ ಕಾರ್ಯಪ್ಪ, ನೀವು ಗುರುತು ಹಿಡಿಬೇಕಾದ್ರೆ ಅಡ್ಡಂಡ ಕಾರ್ಯಪ್ಪ ಅಂತ ಹೇಳ್ಬೇಕು. ಕೊಡದೇರ ಕಾರ್ಯಪ್ಪ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಕೊಡದೇರ ತಿಮ್ಮಯ್ಯ, ಮನೆ ಹೆಸರು ಇರ್ತದೆ. ಹಾಗೆ ಒಬ್ಬ ಆಲಿ ಮತಾಂತರಗೊಂಡವನು ನನ್ನ ಅಜ್ಜನ ಸ್ನೇಹಿತ, ಅಯ್ಯಪ್ಪನ ಸ್ನೇಹಿತ. ಎಂತ ಸ್ನೇಹಿತ ಅಂದ್ರೆ, ಅಯ್ಯಪ್ಪನಿಗಾಗಿ ಅವತ್ತ ಮದುವೆ ಆಗ್ಲಿಲ್ಲ ಅಲಿ. ಅಯ್ಯಪ್ಪ ತೀರೋದ ಸುದ್ದಿ ಕೇಳಿ ಅವ ಸತ್ತೋದ. ಅಂತ ಅಂತ ನಾವು ಈಗಲೂ ನಮ್ಮ ಅಡ್ಡಂಡ ಫ್ಯಾಮಿಲಿಯ ವಾರ್ಷಿಕ ಸಮಾರಂಭದಲ್ಲಿ ನಾವು ಎಡೆ ಇಡ್ತೀವಲ್ಲ, ನಾವು ನಾನ್ ವೆಜ್ ಅವರು, ನಾವು ಪೋರ್ಕ್ ಕೆಲ ಮಾಡ್ತೇವೆ. ಅದು ಇಡುವ ಮುನ್ನ ಒಂದು ಕೋಳಿಯನ್ನ ಕತ್ತರಿಸಿ ಅವನಿಗೆ ಎಡೆ ಮೊದಲು ಇಡ್ತೀವಿ ಅಲ್ಲಿಗೆ. ಆಗ ಯಾರು ಸೆಕ್ಯುಲರ್, ಯಾರು ಸೆಕ್ಯುಲರ್? ಇದು ನಮ್ಮ ಸೆಕ್ಯುಲರಿಸಂ, ರಿಯಲ್ ಸೆಕ್ಯುಲರಿಸಂ ನಮ್ದು. ನಾನು ಇದನ್ನೆಲ್ಲ ಹೇಳ್ಕೊಂಡಿಲ್ಲ, ಹೇಳ್ಕೊಳಕ್ಕೆ ಯಾವ ಅದರ ಅಗತ್ಯ ಇರಲಿಲ್ಲ ಅಂತ ಹೇಳಿದೆ. ಆದ್ರೆ ಸಂದರ್ಭ ಬಂದಿದೆ, ಹೇಳ್ತಾ ಇದ್ದೇನೆ. ಬೋಂಗು ಜಾತಿ ಅತೀತತೆ, ಡೋಂಗಿ ಪ್ರಗತಿ ಬರುತ್ತೆ. ದುಡ್ಡು ತಿನ್ನೋದೇ ಪ್ರಗತಿ ಪರ. ಅಲ್ಲಿ ಹೆಂಡತಿಗೂ ಅನುದಾನ, ಮಗನಿಗೂ ಅನುದಾನ. ಮಗ ಮ್ಯೂಸಿಕ್ ಮಾಡೋದಂತೆ, ಅಪ್ಪನೇ ಮ್ಯೂಸಿಕ್ ಮಾಡೋದು ಮಗನ ಹೆಸರು. ಹೆಂಡತಿ ಕಾಸ್ಟ್ಯೂಮ್ ಮಾಡೋದಂತೆ, ಬೇರೆ ಯಾರು ಇಲ್ವಾ ಅಲ್ಲಿ? ಮೂರು ಅನುದಾನ ತಕ್ಕೊಂಡು ಜೀವಮಾನ ಹೇಳಿ ಕಳೆದು ಬಂದ್ರಲ್ಲ ರಂಗಾಯಣದಲ್ಲಿ. ನಾಚಿಕ ಮಜಾವಾದಿಗಳು ಇವತ್ತು ಬಂದು ನೋಡಿ, ನಮಗೆ ಮೋದಿ ಕೊಟ್ರು ಕ್ಲೀನ್ 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 ಅಂತ ಹೇಳಿದ್ರೆ ಸಾಕು ಮೋದಿ. ನಾವು ಮಾಡಬೇಕು. ಒಂದು ಪ್ಲಾಸ್ಟಿಕ್ ಅನ್ನು ನೀವು ಮೈಸೂರು ರಂಗಾಯಣದಲ್ಲಿ ಹುಡುಕೊಡಿ ನೋಡೋಣ, ನಿಮಗೆ ಚಾಲೆಂಜ್. ಒಂದು ಪ್ಲಾಸ್ಟಿಕ್ ಚೂರು. ಮರಗಿಡಗಳ ಬಗ್ಗೆ ನಾಟಕ ಮಾಡ್ತಾರೆ, ಮರ ಬೆಳೆಸಿ. ಜೀವಮಾನದಲ್ಲಿ ಒಂದೇ ಒಂದು ಗಿಡ ನೆಟ್ಟಿರೋಲ್ಲ, ನಾಟಕದಲ್ಲಿ ಮರ ಬೆಳೆಸಿ ಗಿಡ ಉಳಿಸಿ ಪ್ರಕೃತಿ. ಈಗ ಬಂದು ನೋಡಿ ರಂಗಾಯಣ, ಹಸಿರು ರಂಗಾಯಣ ಅಂತಲೇ ಅದಕ್ಕೆ ಹೆಸರು. ಕೊಡಗಿನಿಂದ ಮರಗಳನ್ನು ತಂದು ತಂದು ಬೆಳೆಸಿದ್ದೇನೆ, ಆಳೆತ್ತರಕ್ಕೆ ಬೆಳೆದಿದ್ದೆ ಮರಗಳು. ನಾವು ಕೃತಿಯಲ್ಲಿ ಮಾಡಿ ತೋರಿಸಿದ್ದೇವೆ, ಪ್ರಾಮಾಣಿಕತೆಯನ್ನು ಇಟ್ಟುಕೊಂಡಿದ್ದೇವೆ, ಪಾರದರ್ಶಕತೆ, ಜೊತೆಗೆ ನಾಟಕ ಮಾಡಿದ್ದೇವೆ. 2 ದಿನ ಬಂಧುಗಳೇ, ನನ್ನ ಜೀವನ ಸಾರ್ಥಕವಾಗಿದೆ. 2 ದಿನ ಟಿಕೆಟ್ ಇಲ್ಲ, ರಂಗಮಂದಿರ ತುಂಬಿದೆ ಅಂತ 3 ದಿವಸದ ಮೊದಲೇ ಬೋರ್ಡ್ ಹಾಕಿದ್ದೇವೆ. 3 ದಿವಸದ ಮೊದಲೇ ಆ ಪ್ರೇಕ್ಷಕರು ಕೂಡ 3 ಗಂಟೆ 20 ನಿಮಿಷಗಳ ನಾಟಕದಲ್ಲಿ, ನಾಟಕ ಮುಗಿದ ಮೇಲೆ 10 ನಿಮಿಷ ಎದ್ದು ನಿಂತು ಕರತಾಡನ ಮಾಡಿದ್ದಾರೆ. ಇನ್ನೇನು ಬೇಕು ನಮಗೆ? ಯಾವ ಪ್ರಶಸ್ತಿ, ಯಾವ ರಾಜ್ಯೋತ್ಸವ ಪ್ರಶಸ್ತಿ, ಯಾವ ಇನ್ನು ಪದ್ಮಶ್ರೀ? ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ರು, ಪ್ರೇಕ್ಷಕರೇ ನಮ್ಮ ದೇವರು ಅಂತ. ಅಕ್ಷರಸ ಸತ್ಯ. ಪ್ರೇಕ್ಷಕರು ರಂಗಾಯಣ, ಹೊಸ ಮುಖಗಳು ಬಂದಿದೆ. ಇಲ್ಲದಿದ್ದರೆ ಅದೇ ಹಳೆ ಜೀನ್ಸ್ ಪ್ಯಾಂಟ್ ಹದ್ದೋಗಿದ್ದು, ತಲೆ ಕರ್ಕೊಂಡು, ಒಂದು ಬ್ಯಾಗ್, ಇಂಟೆಲೆಕ್ಚುಯಲ್ ಆ ಲೈಟಿನ ಕೋನ, ಅದು ಕಾಸ್ಟ್ಯೂಮ್ ಅವನು ಕರೆ ಮಾಡ್ಕೊಂಡಿದ್ದು. ಆ ಕಾಸ್ಟ್ಯೂಮ್ ನಲ್ಲಿರುವ ಈ ಕಪ್ಪು ಮಚ್ಚೆ ಅದರ ಈ ಸಂಕೇತ ಅಂತ. ಓಂ, ನಾನು ಕಾಫಿ ಕುಡಿಯುವಾಗ ಬಿದ್ದುಕೊಂಡು ಕರೆ ಮಾಡ್ತೇನೆ. ಇಂತಹ ಯೋಗಿಗಳು ಆ ಕಟ್ಟೆಯಲ್ಲಿ ಕೂತ್ಕೊಂಡು ಪ್ರಗತಿ ಪರತೆಯಲ್ಲಿ ಮೂರ್ತಿಗೆ ಉಚ್ಚವಿಬೇಕು ಅಂತ ಹೇಳುವ ಅನಂತ ಸ್ವಾಮಿಯ, ಅನಂತ ಮೂರ್ತಿಯ ಗೆಳೆಯರು ಅವರೆಲ್ಲ, ಅವರಿಗೆ ಒಂದು ಗತಿ ಕಾಣಿಸಿದ್ದೀನಿ. ಗತಿ ಅಂದ್ರೆ ಕೊಲೆ ಬೆದರಿಕೆ ಅಲ್ಲ, ಮುಖ ಮುಖ ಮುಟ್ಟಿ ನೋಡ್ಕೊಳ್ಬೇಕು ಹಾಗೆ ಮಾಡಿದ್ದೆ.